ತೊಂದರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ದಯವಿಟ್ಟು ನಿಮ್ ನೀವು ನೀವು ಸೇವಕರು, ನೀವು ನಿಜವಾಗ ಡೆಫಿನಿಷನ್ ಏನು ಅಂತ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಡೆಫಿನಿಷನ್ ಮಾಡಿ ಮಾಡಿ ನೀವು ಡೆಫಿನಿಷನ್ ಮಾಡಿ ಮಾಡಿ ಇವತ್ತು ಐಎನ್ಡಿಎ ಏನಾಗಿದೆ ನೋಡ್ತಾ ಇದ್ದೀರಿ. ನೀವು ಮಾತಾಡಕ್ ಪ್ರಾರಂಭ ಮಾಡಿ, ನೀವು ಪ್ರಾರಂಭ ಮಾಡಿ. ಸೌದಿ ಉದ್ಘಾಟನೆಗೆ ಬರಲ್ಲ, ರಾಮ ಮಂದಿರದ ಉದ್ಘಾಟನೆಗೆ ನಾವು ಬರೋದಿಲ್ಲ ಅಂತೇಳಿ ಘೋಷಣೆ ಮಾಡಿದಂತ ಅಧಿಕೃತ ಪಾರ್ಟಿ ಇಲ್ಲ ಸರ್. ಎಷ್ಟು ಮಟ್ಟಿಗೆ ಶ್ರದ್ಧೆ ಇದೆ ಅಂತ ಗೊತ್ತಿಲ್ಲ. ಯಾವ್ದು ಸಾಧ್ಯತೆ ಇದೆ ಮೋದಿ ನಿಮ್ಗೆ ಯಾವ್ದ್ರ ಬಗ್ಗೆ ನೈತಿಕತೆ ಇದೆ? ನೀವು ಸುನಿಲ್ ನಿಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರೇ, ತಾವು ದಯವಿಟ್ಟು ಕೂತ್ಕೊಡಿ, ಮಾತಾಡಲಿ ಒಂದೇ ನಿಮಿಷ ಶುರು ಮಾಡಿ. ಇನ್ನ ಈ ವಿಷಯಕ್ಕೆ ಬಂದ್ಬಿಡಿ. ರಾಹುಲ್ ಗಾಂಧಿ ಅವ್ರ ಮೇಲೆ ಎಷ್ಟು ಕೇಸ್ ಇದೆ? ಎಲ್ಲ ಬಿಟ್ಟು ಸೋನಿಯಾ ಗಾಂಧಿ ಅವ್ರ ಮೇಲೆ ಹೆಂಗ್ ಕೇಸ್ ಇದೆ? ಪ್ರಿಯಾಂಕರ್ ಸಿಸಿ ಪಾಂಡೆ ಪ್ರಿಯಾಂಕ ಅವ್ರಿಗೆ ಒಂದ್ ನಿಮಿಷ. ಪ್ರಿಯಾಂಕ ಅವರ ಅಭ್ಯಾಸ ಏನು, ಚಟ ಏನು ಅಂತ ಹೇಳಿದ್ರೆ, ಅವ್ರಿಗೇನು ಅವ್ರಿಗೆ ಕಾಂಗ್ರೆಸ್ ಏನ್ ಬೇಕೋ ಅದನ್ ಮಾತ್ರ ಹೇಳುವಂತದ್ದು ಅವರು ಗುಣ. ಅದು ಹೇಳಿದ್ರು ನಾವು ನಿಮ್ಗಿಂತ ಆಕ್ಟಿವ್ ಆಗಿದ್ದಾರೆ. ನಿಮ್ಗೇನ್ ಚಟ ಇದಾವ ಅಂದ್ರೆ ಮಾತಾಡಲಿ. ನಿಮ್ ಚಟಗಳು ಏನು? ನಾನು ಅದಕ್ಕೆ ಯಾಕೆ ಮಾತಾಡ್ತೀರಿ ಪಾರ್ಟಿ ತಗೊಂಡು? ನಾನು ಅದನ್ನೇ ಹೇಳ್ತಲ್ಲ, ನಿಮ್ಗೆ ಪ್ರತಿಪಾದನೆ ಮಾಡ್ತೀರಾ? ಅದಕ್ಕೆ ಡೆಮಾಕ್ರಸಿ ಅನ್ನೋದು, ಅದಕ್ಕೆ ಸಂವಿಧಾನ ಹಕ್ಕು ಅನ್ನೋದು ಇಶ್ಯೂನೇ ಇಲ್ಲ. ತಾವು ಗೊತ್ತಿಲ್ಲ ಅಂತ ಪರಿಸ್ಥಿತಿ ತಾವೇನ್ ಹೇಳಿದಿರಾ ರಾಷ್ಟ್ರಪತಿಗಳಿಗೆ? ಸುನಿಲ್ ಅವರು ನಿಮ್ಗೆ ರಾಷ್ಟ್ರಪತಿಗಳಿಗನ್ನ ಕರೆದು ಉದ್ಘಾಟನೆ ಮಾಡಿಲ್ಲ, ಅದಕ್ಕೋಸ್ಕರ ನಾವು ರಾಮ ಮಂದಿರಕ್ಕೆ ಹೋಗಲ್ಲ ಅಂತ. ಅಲ್ಲ ಅಷ್ಟೇ ತಾನೇ ಹೇಳಿ. ಒಬ್ಬ ದಲಿತ ಮಹಿಳೆ ರಾಷ್ಟ್ರಪತಿ ಕರೆದು ಉದ್ಘಾಟನೆ ಮಾಡಿಲ್ಲ ಅಂತ. ಒಬ್ಬ ದಲಿತ ಮಹಿಳೆ ರಾಮನ ಸರಿ ಆಹ್ವಾನ ಇಲ್ಲ ಕುಲದಿಂದ ಅದನ್ನೇ ಹೇಳ್ತಿದ್ದೀನಿ. ಶಬರಿ ಕತಿ ಹೋದ್ರಿ ರಾಮನಿಸ್ತಾನೆ, ಆ ಭಕ್ತಿಯನ್ನು ಪ್ರತಿಪಾದಿಸ್ತಾನೆ ಅಂತ ರಾಮ ಆದಿವಾಸಿ ಇದಕ್ಕಿನ ಕೆಟ್ಟ ನಾಲ್ಕು ಜನ ಶಂಕರಾಚಾರ್ಯರು ಏನ್ ಪ್ರಶ್ನೆಗಳು ಹಾಕಿದ್ರಲ್ಲ ಅದಕ್ಕೆ ಉತ್ತರ ಕೊಟ್ಬಿಡಿ ಸಾಕು. ರಾಷ್ಟ್ರಪತಿಗಳು
ನಾನು ಹೇಳ್ದೆ ಕರೆದಿಲ್ಲ ಅಂತ, ಅವ್ರು ಇನ್ವಿಟೇಷನ್ ಕೊಟ್ಟಿಲ್ಲ. ಓಕೆ, ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಯಾರು? ನಮ್ಮ ಬಿಜೆಪಿ ಸರ್ಕಾರ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ. ಆಯ್ತು, ಟ್ರಸ್ಟ್ ಅವ್ರು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಹಿಂದೆ ನಿಂಬಿಡಿ, ನಿಮ್ಮ ರಾಷ್ಟ್ರಪತಿಗಳ ಬಗ್ಗೆ ನಮಗೆ ರಾಮ ಮಂದಿರದ ಇಂಟ್ರೆಸ್ಟ್ ನಮ್ಮ ಬದ್ಧತೆ ಅದು. ರಾಷ್ಟ್ರಪತಿಗಳಿಗೆ ಇನ್ವಿಟೇಷನ್ ಕೊಟ್ಟಿಲ್ಲ. ರಾಷ್ಟ್ರಪತಿಗಳಿಗೆ ಇನ್ವಿಟೇಷನ್, ನಾನು ಷಡಕ್ಷರಿ ಕಾಂಗ್ರೆಸ್ ಅವ್ರನ್ನ ಕೇಳುವಂತದ್ದು. ನಾನು ಕಾಂಗ್ರೆಸ್ ಹಿಂದೆ ಸೋಮನಾಥ ದೇವಾಲಯ ಅವಾಗ ಕಾಂಗ್ರೆಸ್ ಸೆಂಟ್ರಲ್ ಗವರ್ಮೆಂಟ್ ಇದ್ದಿದ್ದು. ಸೋಮನಾಥ ದೇವಾಲಯ ಉದ್ಘಾಟನೆ ಆದಾಗ ಕಾಂಗ್ರೆಸ್ ಕಾಂಗ್ರೆಸ್ ಅವತ್ತು ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ರು. ಗೌರವಾನ್ವಿತ ನೆಹರು ಅವರು ಪ್ರಧಾನಮಂತ್ರಿ ಮತ್ತೆ ಸೋಮನಾಥ ದೇವಾಲಯನ ಕೊಡ್ತೀನಿ ಅಂತ ಹೇಳಿ ಶಿವಲಿಂಗೇಗೌಡ ಗೃಹ ಸಚಿವರ ಕೋನರೆಡ್ಡಿ ಷಡಕ್ಷರಿ ರಾಮ ಗೊತ್ತಿಲ್ಲ ಕೂಡಿಸೋದು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾನು ಸಭೆ ನೀವು ಕೂತ್ಕೊಳ್ಳಿ, ನಾಲ್ಕು ಮಾತಾಡುವಾಗ ನಮ್ಗೆ ಬಿಟ್ಟು ಬಿಡಿ, ಆಯ್ತು ನಮ್ಗೆ ಬಿಟ್ಟು ಬಿಡಿ, ಅದು ನಮ್ಗೆ ಬಿಟ್ಟು ಬಿಡಿ, ನೀವು ಕೂತ್ಕೊಳ್ಳಿ ಗದ್ದಲ್ ಕೂತ್ಕೊಳ್ಳಿ, ಕೊಂಡಾಡಿ ಕೂತ್ಕೊಳ್ಳಿ, ಈಗ ಬರಬೇಡ ಮಾತಾಡಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಹೆಲ್ತ್ ಕೇಳಿ, ಈಗ ಅವ್ರಿಗೆ ಮಾತಾಡಿದವ್ರಿಗೆ ರೂಪಕಾರ ಎಮ್ಮೆ ಕೂತ್ಕೊಳ್ಳಿ, ಬಸಂತಪ್ಪ ಕೂತ್ಕೊಳ್ಳಿ, ನೀವು ಸನ್ಮಾನ್ಯ ಬಸಂತಪ್ಪ ಕೂತ್ಕೊಳ್ಳಿ, ಬಸಂತಪ್ಪ ಬಸಂತಪ್ಪ ನೀವು ಕೂತ್ಕೊಳ್ಳಿ, ಅಮ್ಮ ಬಸಂತಪ್ಪ ಬಸಂತಪ್ಪ ನೀವು ಕೂತ್ಕೊಳ್ಳಿ, ಬಸಂತಪ್ಪ ಕೂತ್ಕೊಳ್ಳಿ ನೀವು ನೋಡ್ರಿ ಸಭಾಧ್ಯಕ್ಷರೇ, ಬಸಂತಪ್ಪ
ನೋಡ್ರಿ ಸಭಾಧ್ಯಕ್ಷ ಕೇಳ್ತಾ ಇಲ್ಲ, ಒಂದ್ಸಕ್ಕೆ ನಾನೆಲ್ಲ ಶಾಸಕರಿಗೆ ನಾನು ಹೇಳ್ತಾ ಇದ್ದೇನೆ, ಕೂತ್ಕೊಂಬಲ್ಲ ಎಲ್ಲ ಶಾಸಕರು ಹೇಳ್ತಾ ಇದ್ದೇನೆ, ನಮ್ಗೆ ಸಮಯಾವಕಾಶ ಉಳಿದು ಇವತ್ತು ಮತ್ತು ನಾಳೆ, ನಾಳೆ ರಿಪ್ಲೈ ಇದೆ ನಿಮ್ಗೆಲ್ಲರಿಗೂ ಕೂಡ. ಅಧ್ಯಕ್ಷರೇ ಹೇಳ್ಬೇಕು ನೀವು ಅವರಿಗೆ. ಆಯ್ತು ಪಕ್ಷದ ಇಲ್ಲೇ ನೀವು ಈಗ ಆಯ್ತಮ್ಮ, ನೀವು ಕೂತ್ಕೊಳ್ಳಿಗ ಎಲ್ಲ ಬುದ್ಧಿವಂತ ಇರೋದು, ನೀವೆಲ್ಲ ಬುದ್ಧಿವಂತರೇ, ಬುದ್ಧಿವಂತ ಎಲ್ಲದವ್ರು ಯಾರು ಇಲ್ಲ, ನೀವು ಕೂತ್ಕೊಳ್ಳಿಗ ಯಾರಿಗೆ ಬುದ್ಧಿ ಹೇಳ್ಬೇಡಿ, ಕೂತ್ಕೊಳ್ಳಿ ನೀವು, ನೀವು ಸರಿಯಾಗಿ ಎಲ್ಲರೂ ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿ, ಈಗ ಕೂತ್ಕೊಳ್ಳಿ ಈಗ ಆಯ್ತು, ನೀವು ಬೇರೆಯವ್ರಿಗೆ ಬುದ್ಧಿ ಹೇಳ್ಬೇಡಿ, ಈಗ ಆಯ್ತು ನಾವು ಹೇಳ್ತೇವೆ ನೀವು ಕೂತ್ಕೊಳ್ಳಿ, ಅವರು ನಿಮ್ಗೆ ಹೇಳಲಿಕ್ಕೆ ಆಯ್ತು, ನೀವು ಅವ್ರಿಗೆ ಹೇಳಲಿಕ್ಕೆ ಆಯ್ತು, ಆಯ್ತು ಕೂತ್ಕೊಳ್ಳಿ, ನಾಳೆ ನಂತರ ಮತ್ತೆ ಏನ್ ಟೈಮ್ ಇಲ್ಲ ನಿಮ್ಗೆ, ಮನೇಲಿ ಬಂದು ಸುಮ್ಮನೆ ಕೂತ್ಕೊಳ್ಬೇಕು. ಆಯ್ತು ಅವ್ರನ್ನ ಕೂತ್ಕೊಳ್ಳಿ ಈಗ, ಆಯ್ತು ನೀವು ಕೂತ್ಕೊಳ್ಳಿ, ಆಯ್ತು ನೀವು ಈಗ ನೀವು ಕೂತ್ಕೊಳ್ಳಿ, ಅವಕಾಶ ಮಾಡಿ, ಯಾರಿಗೆ ಬುದ್ಧಿ ಮಾಡ ಅವಕಾಶ ಬೇಡ, ಆಯ್ತು ನೀವು ಕೂತ್ಕೊಳ್ಳಿ ಈಗ, ನೀವು ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿಕ ಹೋಗಿ, ಎಲ್ಲರೂ ಕೂಡ ಸರಿದೆ ಅಂತ ಅಲ್ಲ, ಎಲ್ಲರೂ ಕೂಡ ಜವಾಬ್ದಾರಿ ಶಾಸಕ ಇದ್ದವರು, ಎಲ್ಲರೂ ಕೂಡ ಬುದ್ಧಿ ಇರುವವರು, ಇಲ್ಲಿ ಬುದ್ಧಿ ಇಲ್ಲದವರು ಯಾರು ಕೂಡ ಇಲ್ಲ, ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಇಲ್ಲಿ ಗೊತ್ತಿದೆ. ಆದ ವಿಚಾರ ಏನು, ಸಮಯ ಪ್ರಜ್ಞೆ ವಿಚಾರ ಅರ್ಥ ಮಾಡಿಕೊಂಡು ಇವತ್ತು ಪ್ರತಿಪಕ್ಷ ನಾಯಕರು ಮಾತಾಡುತ್ತೆ, ಅವ್ರು ಮಾತಾಡ್ತಾರೆ, ಅದರ ನಂತರ ನಮ್ಗೆ ನಾಳೆ ಇದು ಉತ್ತರ ಕೊಡ್ಬೇಕು, ನಂತರ ನೀವು 8 ದಿವಸ ನಿಮ್ಮ 23 ನಂತರ ನಮ್ಗೆ ಅದು ಮಾತಾಡಬೇಕು, ಅವಕಾಶ ಕೊಡ್ಬೇಕು ಮಾತಾಡುವ, ಇಲ್ಲಿ ಮುಗಿದ್ರಲ್ಲ ಅಲ್ಲಿ ಕೊಡುದು ಅದೆಲ್ಲ ಕೊಡ್ಲಿಕ್ಕೆ ಕೊಡುವ. ಈಗ ನಾನೆಲ್ಲ ಹೇಳುದಿಷ್ಟೇ, ನಾನೆಲ್ಲರಿಗೂ ಹೇಳುದಿಷ್ಟೇ, ಎಲ್ಲರಿಗೂ ಕೂಡ ಅವ್ರಿಗೆ ಮಾತಾಡೋದು ಹಕ್ಕಿದೆ, ಅದು ವಿಧಾನಸಭೆ ಒಳಗಡೆ ವಿಶೇಷ ಪ್ರಿವಿಲೇಜ್ ಕೂಡ ಅವರಿಗೆ ಇರುವಂತದ್ದು. ಆ ನಿಮ್ಗೆ ಬೇಕಾದಾಗೆ ಅವ್ರು ಮಾತಾಡ್ಬೇಕಂತ ಹೇಳಿದ್ರೆ ಆಗುವಂತ ವಿಚಾರ ಅಲ್ಲ, ಅವರವರು ಮಾತಾಡ್ಬೇಕು, ನಿಮ್ಗೆ ನಾಳೆ ಮಾತಾಡಿದ್ರೆ ಅವಕಾಶ ಸಿಗ್ತದೆ, ಯಾರಿಗೆ ಸಿಗ್ತದೆ, ನೀವ್ ಏನ್ ಬೇಕಾದ್ರೆ ಮಾತಾಡೋದ ಅವಕಾಶ ನೀವು ಮಾಡಿ. ಒಟ್ಟಾರೆಯಾಗಿ ಏನಿದೆ, ಸಮಯವನ್ನು ಹಾಲ್ ಮಾಡದೆ ಆದಷ್ಟು ಬೇಗ ಅವ್ರ ವಿಚಾರವನ್ನು ತಿಳಿಸಿಕೊಂಡದ್ ಮುಗಿಸಿದ ನಂತರ ಎಲ್ಲಾ ಪಕ್ಷದವರಿಗೆ ಒಂದೊಂದು ಅವಕಾಶ ಮಾಡಿಕೊಟ್ಟು, ನಾಳೆ ಸಂಜೆ ಮನೆ ಮುಖ್ಯಮಂತ್ರಿ ರಿಪ್ಲೈ ಇದೆ, ಮತ್ತೆ ಬಜೆಟ್ ಇದೆ, ಅದೇ ಮೇಲೆ ಡಿಸ್ಕಷನ್ ಇದೆ, ನಮ್ಗೆ ಬರೀ 23 ತಾರೀಕು ತನಕ ಮಾತ್ರ ಸಿಕ್ಕುವಂತದ್ದು. ನಾವು ಈ ಸಿಕ್ಕಿದಂತ ಸಮಯಾವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೆ ಏನೋ ಒಂದು ಮಾತಾಡಿದ್ರಲ್ಲೇ ಮಾತಾಡಿಕೊಂಡು ಹೋಗಿ ಹೋಗಿ 23 ತನಕ ಇದೇ ರೀತಿ ಮಾಡಿ 23 ನಂತರ ನಾವು ಅದು ಮಾಡಬೇಕಿತ್ತು, ನಾನು ಇದು ಮಾಡಬೇಕಿತ್ತು, ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ನಮ್ಗೆ ಏನ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಏನೊಂದು ಮಾತಾಡೋದು ಬಂತಂತೆ ಅದ್ರ ಬಗ್ಗೆ ಆಲೋಚನೆ ಮಾಡುದು ಬೇಡ. ಸೊ ನಿಮ್ಮ ಆಸಕ್ತಿ ನಿಮ್ಮ ವಿಚಾರ ನಮ್ಗೆಲ್ಲ ಅರ್ಥ ಆಗ್ತದೆ, ನಿಮ್ಮ ಸದಸ್ಯ ಉದ್ದೇಶ ಕೂಡ ಅರ್ಥ ಆಗ್ತದೆ, ವಿಚಾರ ನಾವೆಲ್ಲ ಅರ್ಥ ಮಾಡಿಕೊಂಡು ಹೋಗ್ಬೇಕು. ನಾನು ಸಭಾ ನಾಯಕರಿಗೆ ಸಭಾ ಪ್ರತಿಪಕ್ಷ ನಾಯಕರಿಗೆ ಸತ್ಯ ಹೇಳಿ, ಆದಷ್ಟು ಬೇಗನೆ ಇದನ್ನು ಒಂದು ಉತ್ತಮ ರೀತಿಯಿಂದ ನಾನು ಕೇಳಿದಿಷ್ಟೇ, ಪ್ರತಿಪಕ್ಷ ನಾಯಕರು ಕೇಳುವ ಮಾತಾಡುವ ತಾವೆಲ್ಲರೂ ಕೂಡ ಕೇಳ್ಬೇಕು, ಪ್ರತಿಪಕ್ಷ ನಾಯಕರು ಮಾತಾಡುವಾಗ ನಿಮ್ಮ ಮಾತು ಅವ್ರು ಕೇಳುವ ರೀತಿಯಲ್ಲಿ ಇರ್ಬೇಕು, ಅದಕ್ಕ ಒಂದು ಉತ್ತಮ ರೀತಿ ಹೋಗುವಂತ ವ್ಯವಸ್ಥೆ ಆಗ್ಬೇಕು ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಭಾಧ್ಯಕ್ಷರೇ ಒಳ್ಳೇದಾಗುತ್ತೆ, ನಮ್ಗೆ ಬುದ್ಧಿ ಹೇಳ್ಬೇಡಿ, ಕೂತ್ಕೊಳ್ಳಿ. ನಿನ್ನಲ್ಲಿ ಮಾರ್ಗದಲ್ಲಿ ಮತ್ತೆ ಬದ್ದಾಗ್ತೀಯ, ಇಲ್ಲ ಬಂದು ಮೊಬ್ಬೆ ಆಗ್ತೀಯ, ನಿಮಗೆ ಬದ್ದಾಗದ ಕೆಲಸ ದೇವರೇ ಇಲ್ವಲ್ಲ, ಕೂತ್ಕೊಳ್ಳಿ ಅಂತ ಬರ್ದುಕೊಡಿ. ಅವ್ರು ಗೊತ್ತಿದೆ ಅಂತ ಹೇಳಿ, ಕಳೆದ ವಿಧಾನಸಭೆಯಲ್ಲಿ ಈಗ ಅವ್ರಿಗೆಲ್ಲ ಗೊತ್ತಿದೆ, ಅವ್ರು ಗೊತ್ತಿದೆ, ಪ್ರತಿಪಕ್ಷ ನಾಯಕರು ಗೊತ್ತಿದೆ, ಕೇಳಿಲ್ವ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.